ನರಸಿಂಹ ಪುರಾಣ ಸಾರ ವಂಶಾನುಚರಿತೆ ಇಪ್ಪತ್ತೈದನೆಯ ಅಧ್ಯಾಯ ಇಕ್ಷ್ವಾಕು ಚರಿತ್ರೆ ಈ ಅಧ್ಯಾಯದಲ್ಲಿ ಸೂತರು ಭಾರದ್ವಾಜರಿಗೆ ಮಂಗಳಕರವಾದ ಹಾಗೂ ಕೇಳುವವರ ಪಾಪಗಳನ್ನು ನಾಶ ಮಾಡುವಂತಹ ರಾಜರ ವಂಶಾನುಚರಿತೆಯಲ್ಲಿ ಸೂರ್ಯಪುತ್ರನಾದ ಮನುವಿನ ಮಗನಾದ ಇಕ್ಷ್ವಾಕು ರಾಜನ ಚರಿತ್ರೆಯನ್ನು ನಿರೂಪಿಸುತ್ತಾರೆ ಸರಯೂ ನದಿಯ ದಡದಲ್ಲಿ ಅಯೋಧ್ಯೆ ಎಂಬ ಅತಿ ಸುಂದರವೂ ಮನೋಹರವೂ ಆದ ಪಟ್ಟಣವಿತ್ತು ಆ ನಗರವು ಅಮರಾವತಿಯ ಸೌಂದರ್ಯವನ್ನೂ ಮೀರಿಸುವಂತಿತ್ತು ಮೂವತ್ತು ಗಾವದ ವಿಸ್ತೀರ್ಣವನ್ನು ಆನೆ ಕುದುರೆ ರಥ ಕಾಲಾಳುಗಳೆಂಬ ಚತುರಂಗ ಬಲದಿಂದಲೂ ಕಲ್ಪ ವೃಕ್ಷಗಳಿಗೆ ಸಮನಾದ ವೃಕ್ಷಗಳು ಅಂಗಡಿಗಳು ದೊಡ್ಡ ರಸ್ತೆಗಳು ಸುವರ್ಣಕಾಂತಿಯುಳ್ಳ ಹೆಬ್ಬಾಗಿಲುಗಳು ಉಬ್ಬರಿಗಿಯ ಮನೆಗಳು ಕೆಂದಾವರೆ ನೈದಿಲೆ ಪುಷ್ಪಗಳಿಂದ ಶೋಭಿಸುವ ಸರೋವರ ಕೆರೆ ಬಾವಿಗಳು ವೀಣಾ ವೇಣು ಮೃದಂಗಗಳ ಉತ್ಕೃಷ್ಟವಾದ ಮಧುರನಾದಗಳಿಂದಲೂ ಶಾಲೆ ತೆಂಗು ಹಲಸು ಶಾಲೆ ತೆಂಗು ಹಲಸು ನೆಲ್ಲಿ ನೇರಳೆ ಮಾವು ಬೇಬು ಇತ್ಯಾದಿ ಮರಗಳಿಂದಲೂ ಇರವಂತಿಗೆ ಜಾಜಿ ಮಲ್ಲಿಗೆ ಪಾದರಿ ನಾಗಸಂಪಿಗೆ ಖೇದಗೆಗಳಿಂದಲೂ ಬಾಳೆ ಮಾದಲ ಇತ್ಯಾದಿ ಫಲಭರಿತ ಗಿಡಗಳಿಂದಲೂ ಶ್ರೀಗಂಧದ ಕಿತ್ತಳೆ ಮರಗಳಿಂದ ಬಹು ಮನೋಹರ ವೃಕ್ಷಗಳಿಂದಲೂ ದೇವತೆಗಳಿಗೆ ಸಮನಾದ ರಾಜಕುವರಿಯರು ಹಾಗೂ ರಾಜಕುಮಾರರಿಂದಲೂ ಬೃಹಸ್ಪತಿಗೆ ಸರಿಸಮನಾದ ತೇಜಸ್ಸುಳ್ಳ ಬ್ರಾಹ್ಮಣರಿಂದಲೂ ಶ್ರೇಷ್ಠರಾದ ಕವಿ ಪುಂಗವರಿಂದಲೂ ದೇವೇಂದ್ರನ ಕುದುರೆಯಾದ ಉಚ್ಛ್ರೈಶ್ರವಸ್ಸಿಗೆ ದೊರೆಯಾದ ಅಶ್ವಗಳಿಂದಲೂ ದಂತಿಗಳಿಂದ ಕೂಡಿದ ಆನೆಗಳಿಂದಲೂ ಇವೆಲ್ಲವುಗಳಿಂದ ಕೂಡಿ ಆ ನಗರವು ಅತ್ಯಂತ ಮನೋಹರವೂ ಶೋಭಾಯಮಾನವಾಗಿಯೂ ಇದ್ದಿತು ಹೀಗೆ ಅಯೋಧ್ಯೆಯು ಇಂದ್ರನ ಅಮರಾವತಿಯನ್ನು ಹೋಲುತ್ತಿತ್ತು ಒಮ್ಮೆ ಪೂರ್ವದಲ್ಲಿ ಅಂಥ ಅಯೋಧ್ಯೆಯನ್ನು ಕಂಡು ನಾರದ ಮುನಿಯು ಅಲ್ಲಿಯ ರಾಜಸಭೆಯ ನಡುವೆ ಈ ಶ್ಲೋಕವನ್ನು ಹೇಳಿದನು ಸ್ವರ್ಗ ಲೋಕವನ್ನು ಸೃಷ್ಟಿಸುತ್ತಲಿದ್ದ ಬ್ರಹ್ಮನ ಪ್ರಯತ್ನವೂ ವ್ಯರ್ಥವಾಯಿತು ಸಕಲ ಇಷ್ಟಾರ್ಥಗಳು ಮತ್ತು ಸುಖಗಳು ಇವುಗಳಿಂದ ಕೂಡಿದ ಕಾರಣ ಅಯೋಧ್ಯೆಯು ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾಗಿತ್ತು ಅಂಥ ಅಯೋಧ್ಯೆಯಲ್ಲಿ ಪಟ್ಟಾಭಿಷಿಕ್ತನಾದ ರಾಜನು ವಾಸಿಸುತ್ತಿದ್ದನು ಮಹಾಶೂರನಾದ ಆ ರಾಜನು ಧರ್ಮದಿಂದಲೇ ರಾಜ್ಯವನ್ನೆಲ್ಲ ಗೆದ್ದನು ಸಾಮಂತರಾಜರು ಬಹಳ ಶ್ರದ್ಧಾಭಕ್ತಿಗಳಿಂದ ರತ್ನ ಖಚಿತವಾದ ಕಿರೀಟಗಳಿಂದ ಯುಕ್ತವಾದ ಶಿರಗಳಿಂದ ನಮಸ್ಕರಿಸುತ್ತಿದ್ದ ಕಾರಣ ಆ ಚಕ್ರವರ್ತಿಯ ಕಾಲುಗಳೆರಡೂ ಜಡ್ಡುಗಟ್ಟಿದ್ದವು ಆ ರಾಜನ ಹೆಸರು ಇಕ್ಷು ಅವನು ಶಾಶ್ವತವಾದ ಪರಾಕ್ರಮಶಾಲಿಯು ಸಕಲ ಶಾಸ್ತ್ರ ನಿಪುಣನು ತನ್ನ ಕಾಂತಿಯಲ್ಲಿ ಇಂದ್ರ ಸಮಾನನಾಗಿಯೂ ಸೂರ್ಯತನೆಯನಾದ ಮನು ಚಕ್ರವರ್ತಿಯ ಪುತ್ರ ಧರ್ಮಾತ್ಮನಾದ ಇಕ್ಷ್ವಾಕುವು ವೇದ ಪಾಂಡಿತ್ಯರಾದ ಬ್ರಾಹ್ಮಣರಿಂದ ಕೂಡಿದವನಾಗಿ ಸಮುದ್ರಗಳವರೆಗಿನ ಈ ಪೃಥ್ವಿಯನ್ನು ಧರ್ಮದಿಂದಲೂ ಹಾಗೂ ನ್ಯಾಯದಿಂದಲೂ ಆಡುತ್ತಿದ್ದನು ನಂತರ ಶೂರನಾದ ಆ ರಾಜನು ದುಷ್ಟರಾದ ಮಂಡಲಾಧಿಪತಿಗಳಾದ ರಾಜರೆಲ್ಲರನ್ನು ಯುದ್ಧದಲ್ಲಿ ಸೋಲಿಸಿ ಅವರವರ ರಾಜ್ಯಗಳನ್ನು ವಶಪಡಿಸಿಕೊಂಡನು ಆ ಮಹಾಬಲಶಾಲಿಯಾದ ರಾಜನು ಯಜ್ಞ ಯಾಗಾದಿಗಳನ್ನು ಮಾಡಿ ಭೂರಿ ದಾನ ದಕ್ಷಿಣೆಗಳಿಂದ ಬ್ರಾಹ್ಮಣರನ್ನು ತೃಪ್ತಿಪಡಿಸಿ ಪರಲೋಕವನ್ನು ಜಯಿಸಿದನು ರಾಜನು ಶ್ರೀಲಕ್ಷ್ಮೀಪತಿಯಾದ ನಾರಾಯಣನಲ್ಲಿ ಮಹಾಭಕ್ತಿಯನ್ನು ಹೊಂದಿದ್ದನು ಇಕ್ಷ್ವಾಕು ರಾಜನು ಶ್ರೀಹರಿಯ ಮಲಗಿರುವ ಕುಳಿತಿರುವ ನಿಂತಿರುವ ರೂಪಗಳನ್ನು ಚಿತ್ರಗಳಲ್ಲಿ ಬರೆಯಿಸಿ ಅವನನ್ನು ತ್ರಿಕಾಲದಲ್ಲಿಯೂ ಪೂಜಿಸುತ್ತಿದ್ದನು ಹಾಗೂ ಕನಸಿನಲ್ಲಿಯೂ ಸಹ ಆದಿಶೇಷನ ಮೇಲೆ ಪವಡಿಸಿರುವ ಪೀತಾಂಬರಧಾರಿಯಾದ ಶ್ರೀಕೃಷ್ಣನನ್ನು ಕಾಣುತ್ತಿದ್ದನು ಹೀಗಿರಲು ಆ ರಾಜನಿಗೆ ಶ್ರೀಹರಿಯನ್ನು ಕಣ್ಣಾರೆ ಕಾಣಬೇಕೆಂಬ ಹಂಬಲವೂ ಹಿಂದೆಂದೂ ಇಲ್ಲದಷ್ಟು ಹೆಚ್ಚಾಯಿತು ಪರಮ ವಿವೇಕಿಯಾದ ಆ ರಾಜನು ಈ ರಾಜ್ಯ ಭೋಗವೆಲ್ಲವೂ ನಶ್ವರವೆಂದೂ ಸಾರವಿಲ್ಲದ ಮನೆ ಪತ್ನಿ ಪುತ್ರರು ಇತ್ಯಾದಿಗಳೆಲ್ಲವೂ ದುಃಖದ ಮೂಲವೆಂದೂ ಅವುಗಳನ್ನು ತ್ಯಜಿಸುವುದೇ ಯುಕ್ತವಾದದ್ದೆಂದೂ ಯೋಚಿಸಿದನು ಅಲ್ಲದೆ ಈ ಜಗತ್ತಿನಲ್ಲಿ ಜ್ಞಾನ ಮತ್ತು ವೈರಾಗ್ಯ ಮಾರ್ಗಗಳಿಗೆ ಸಮನಾದುದು ಬೇರೊಂದಿಲ್ಲವೆಂದೂ ತಿಳಿದನು ತಪಸ್ಸು ಮಾಡಬೇಕೆಂದು ನಿರ್ಧರಿಸಿ ತಮ್ಮ ಕುಲಪುರೋಹಿತರಾದ ವಸಿಷ್ಠರನ್ನು ಶ್ರೀಹರಿಯನ್ನು ಕಣ್ಣಾರೆ ಕಾಣುವ ಉಪಾಯವಾವುದೆಂದು ಕೇಳಿದನು ಆಗ ವಸಿಷ್ಠ ಮಹರ್ಷಿಗಳು ಮಹಾರಾಜನೇ ತಪಸ್ಸನ್ನು ಆಚರಿಸದೇ ಆ ಪರಮಾತ್ಮನನ್ನು ಕಾಣಲು ಸಾಧ್ಯವಿಲ್ಲ ಆದ್ದರಿಂದ ಮುಕ್ತಿಯನ್ನೀಯುವ ಸರ್ವೋತ್ತಮನಾದ ಜನಾರ್ದನನನ್ನು ಕಾಣಬೇಕೆಂದಿದ್ದರೆ ಆಗ್ನೇಯ ದಿಕ್ಕಿನಲ್ಲಿ ಸರಯೂ ನದಿಯ ತೀರದಲ್ಲಿ ತಪಸ್ಸಿನಿಂದ ಅವನನ್ನು ಪೂಜಿಸುವಂತೆ ತಿಳಿಸಿದರು ವಸಿಷ್ಠ ಋಷಿಗಳ ಸಂದೇಶದಂತೆ ರಾಜನು ತನ್ನ ಮಂತ್ರಿ ಅರ್ಜುನನಿಗೆ ತನ್ನ ರಾಜ್ಯಭಾರವನ್ನು ಒಪ್ಪಿಸಿ ಸರಯೂ ನದಿಯ ಪುಣ್ಯಾಶ್ರಮಕ್ಕೆ ಬಂದನು ಅಲ್ಲಿ ಶ್ರೀ ವಿಘ್ನೇಶ್ವರನನ್ನು ಪೂಜಿಸಿದನು ನಂತರ ತಾಪಸ ವೇಷಧಾರಿಯಾಗಿ ಗೆಡ್ಡೆ ಗೆಣಸುಗಳನ್ನೇ ಆಹಾರವಾಗಿ ಸೇವಿಸುತ್ತಾ ಸರ್ವಗುಣ ಪರಿಪೂರ್ಣನಾದ ಶ್ರೀಮನ್ನಾರಾಯಣನನ್ನು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಸಕಲ ಪುರುಷಾರ್ಥವನ್ನು ಅನುಗ್ರಹಿಸುವ ಈ ಮಂತ್ರದಿಂದ ಶ್ರೀಹರಿಯನ್ನು ಸ್ಮರಿಸುತ್ತಾ ತಪಸ್ಸು ಮಾಡುತ್ತಿದ್ದನು ಎಂದು ಸೂತ ಮುನಿಗಳು ಭಾರದ್ವಾಜರಿಗೆ ತಿಳಿಸಿದರು ಶ್ರೀ ನರಸಿಂಹ ಪುರಾಣದಲ್ಲಿ ಇಕ್ಷ್ವಾಕು ಚರಿತ್ರೆ ಎಂಬ ಇಪ್ಪತ್ತೈದನೇ ಅಧ್ಯಾಯವು ಸಮಾಪ್ತಿಯಾಯಿತು ವಂಶಾನುಚರಿತೆ ಚರಿತ್ರೆ ಇಪ್ಪತ್ತಾರನೇ ಅಧ್ಯಾಯ ಇಕ್ಷ್ವಾಕು ಚರಿತ್ರೆ ಮುಂದುವರೆದುದು ಭಾರದ್ವಾಜ ಮುನಿಗಳ ಅಪೇಕ್ಷೆಯಂತೆ ಸೂತ ಮುನಿಗಳು ರಾಜನು ಗಣಪತಿಯನ್ನು ಹೇಗೆ ಪೂಜಿಸಿದನು ಹಾಗೂ ತಪಸ್ಸನ್ನು ಮಾಡಿದ ಬಗೆಯನ್ನು ತಿಳಿಸುತ್ತಾರೆ ರಾಜನು ಚತುರ್ಥಿ ದಿನದಂದು ತ್ರಿಕಾಲದಲ್ಲಿಯೂ ಸ್ನಾನ ಮಾಡಿ ಕೆಲವು ವಸ್ತ್ರಗಳನ್ನು ಧರಿಸಿ ಕೆಂಪು ವರ್ಣದ ಗಂಧವನ್ನು ಲೇಪಿಸಿಕೊಂಡನು ಕೆಂಪು ಬಣ್ಣದ ಹೂವುಗಳಿಂದ ಶ್ರೀ ವಿನಾಯಕನನ್ನು ಪೂಜಿಸಿದನು ಕೆಂಪು ವರ್ಣದ ನೀರಿನಿಂದ ವಿಧಿವಿಧಾನಗಳಿಂದ ಸ್ವಾಮಿಗೆ ಅಭಿಷೇಕ ಮಾಡಿದ ನಂತರ ರಕ್ತವರ್ಣದ ಗಂಧವನ್ನು ಲೇಪಿಸಿದನು ರಕ್ತ ಬಣ್ಣದ ಪುಷ್ಪಗಳಿಂದ ಆರಾಧಿಸಿದನು ನಂತರ ಶ್ರೀ ಸಿದ್ಧಿವಿನಾಯಕನನ್ನು ನಾನಾ ವಿಧವಾಗಿ ಪ್ರಾರ್ಥಿಸಿದನು ಶ್ರೀ ವಿಘ್ನೇಶ್ವರನೇ ಯಾರಿಂದಲೂ ಜಯಿಸಲಾಗದವನೇ ಭಕ್ತರ ತತ್ವಜ್ಞಾನವನ್ನು ವೃದ್ಧಿಪಡಿಸುವವನು ಭಕ್ತರ ಇಷ್ಟಾರ್ಥಗಳನ್ನು ಸಲ್ಲಿಸುವವನು ಪಾರ್ವತಿ ತನೆಯನೇ ಅಂಕುಶಧಾರಿಯೇ ಅಗ್ನಿಮುಖದವನೇ ಉಗ್ರ ಮುಖದವನೂ ಆದ ನಿನಗೆ ನಮಸ್ಕರಿಸುತ್ತೇನೆ ವಿಘ್ನ ಕೋಟಿ ಸೂರ್ಯ ಸಮಾನ ಕಾಂತಿಯುಳ್ಳವನೂ ಜ್ಞಾನಿಯೂ ಪರಿಶುದ್ಧನೂ ಶಾಂತನೂ ಆದ ವಿನಾಯಕನಿಗೆ ನಮಸ್ಕರಿಸುತ್ತೇನೆ ಗಣಗಳಿಗೆ ಒಡೆಯನಾದವನಿಗೆ ಕೈಲಾಸದಲ್ಲಿ ವಾಸ ಮಾಡುವ ನಿನಗೆ ನಮಸ್ಕಾರವು ಬ್ರಹ್ಮಚಾರಿಯಾದವನಿಗೆ ಎಲ್ಲ ಶ್ರೇಷ್ಠ ದೇವತೆಗಳಿಂದ ಪೂಜಿಸಲ್ಪಡುವ ಸರ್ವಜ್ಞನೂ ಆದ ಗಣಪತಿಯೇ ನಿನ್ನನ್ನು ಕೆಂಪು ಪುಷ್ಪಗಳು ಕೆಂಪು ಗಂಧೋದಕಗಳಿಂದ ಪೂಜಿಸಿ ಭಕ್ತರು ಕೆಂಪು ವಸ್ತ್ರವನ್ನು ಧರಿಸಿ ಚತುರ್ಥಿಯ ದಿನದಲ್ಲಿ ಅರ್ಚನೆ ಮಾಡುತ್ತಾ ನಿನ್ನ ನಾಮಗಳನ್ನು ಸ್ತುತಿಸುವವರ ಅಭಿಷ್ಟಗಳನ್ನೆಲ್ಲ ಅನುಗ್ರಹಿಸುವೆ ಎಂದು ಬಹುಶ್ರದ್ಧಾ ಭಕ್ತಿಗಳಿಂದ ವಿನಾಯಕನನ್ನು ಪೂಜಿಸಿದನು ನಂತರ ರಾಜನು ರಾಜ ವೈಭವದ ಉಡುಪು ಆಹಾರ ಎಲ್ಲವನ್ನೂ ತ್ಯಜಿಸಿ ಒರಟಾದ ವಸ್ತ್ರಗಳನ್ನು ಧರಿಸಿದನು ಜಟಾಧಾರಿಯಾಗಿ ತಾಪಸಿಯ ವೇಷವನ್ನು ತಾಳಿ ವಸಿಷ್ಠರು ಹೇಳಿದ ವನಕ್ಕೆ ಬಂದನು ಗೆಡ್ಡೆ ಗೆಣಸು ಹಣ್ಣುಗಳನ್ನೇ ಸೇವಿಸುತ್ತಾ ತಪಸ್ಸು ಮಾಡಿದನು ಜಿತೇಂದ್ರಿಯನಾಗಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ದ್ವಾದಶಾಕ್ಷರದ ಮಂತ್ರವನ್ನು ಜಪಿಸುತ್ತಿದ್ದನು ಅವನ ಉಗ್ರ ಮೆಚ್ಚಿದ ಚತುರ್ಮುಖ ಬ್ರಹ್ಮನು ಪ್ರತ್ಯಕ್ಷನಾದನು ಕೂಡಲೇ ರಾಜನು ಬ್ರಹ್ಮನನ್ನು ಭಕ್ತಿಯಿಂದ ಪ್ರಾರ್ಥಿಸಿ ನಮಸ್ಕರಿಸಿದನು ಆಗ ಬ್ರಹ್ಮನು ಹೇಳುತ್ತಾನೆ ಎಲೈ ರಾಜನೇ ಜಗತ್ತಿಗೆ ಬೆಳಕನ್ನು ಕೊಡುವ ಸೂರ್ಯನು ನಿನ್ನ ಪಿತಾಮಹ ಎಲ್ಲ ಜ್ಞಾನಿಗಳು ಮುನಿಗಳು ಮಾನ್ಯನಾದ ಮನು ನಿನ್ನ ತಂದೆ ಎಲ್ಲ ರಾಜ ತೊರೆದು ಯಾವ ಕಾರಣಕ್ಕಾಗಿ ನೀನು ಘೋರವಾದ ತಪಸ್ಸು ಮಾಡುತ್ತಿರುವೆ ಎಂದು ಪ್ರಶ್ನಿಸಿದನು ಉತ್ತರವಾಗಿ ರಾಜನು ತಾನು ಗದಾ ಪದ್ಮಧಾರಿಯಾಗಿ ಶ್ರೀಮಾ ನಾರಾಯಣನನ್ನು ಕಣ್ಣಾರೆ ಕಾಣಬೇಕೆಂದು ತಪಸ್ಸು ಮಾಡುತ್ತಿರುವೆನೆಂದು ತಿಳಿಸಿದನು ಬ್ರಾಹ್ಮನು ನಸುನಕ್ಕು ರಾಜನಿಗೆ ರಾಜನೇ ಹೀಗೆ ತಪೋಬಲದಿಂದ ಶ್ರೀಹರಿಯನ್ನು ಕಾಣುವುದು ಅಸಾಧ್ಯ ಭಕ್ತರ ಸಂಕಟಗಳನ್ನು ನಾಶಪಡಿಸುವ ಕೇಶವನನ್ನು ದೇವತೆಗಳಿಂದಲೂ ಕಾಣುವುದು ಸಾಧ್ಯವಿಲ್ಲ ಎಂದು ತಿಳಿಸಿ ತನ್ನ ಹಿಂದಿನ ಒಂದು ಸಂಗತಿಯನ್ನು ತಿಳಿಸಿದನು ತಾನು ಮಹಾವಿಷ್ಣುವಿನ ನಾಭಿ ಕಮಲದಲ್ಲಿ ಹುಟ್ಟಿದಾಗ ಶ್ರೀಹರಿಯನ್ನು ಯಾವ ರೂಪದಲ್ಲಿ ಕಂಡೆನೋ ಅದೇ ರೂಪದಲ್ಲಿ ಮತ್ತೆ ಕಾಣಲು ಯತ್ನಿಸಿದಾಗ ಅದು ಸಾಧ್ಯವಾಗಲಿಲ್ಲ ಆಗ ಆ ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಕಠಿಣವಾದ ತಪಸ್ಸು ಮಾಡುತ್ತಿರುವಾಗ ಅಶರೀರವಾಣಿಯೊಂದು ಕೇಳಿಸಿತು ಅದು ತನಗೆ ತಪಸ್ಸಿಗೆ ಶ್ರೀಹರಿಯು ಪ್ರತ್ಯಕ್ಷವಾಗುವುದಿಲ್ಲವೆಂದು ಅವನ ಅಪ್ಪಣೆಯಂತೆ ಸೃಷ್ಟಿ ಕಾರ್ಯವನ್ನು ಮಾಡಿದರೆ ಆ ನಿಷ್ಕಾಮ ಕರ್ಮದಿಂದ ಪರಮಾತ್ಮನ ಸಾಕ್ಷಾತ್ಕಾರವಾಗುವುದೆಂದು ಹೇಳಿತು ಅದರಂತೆ ತಾನು ಭಗವಂತನ ಆದೇಶವನ್ನು ಅನುಷ್ಠಾನಗೊಳಿಸಿ ಶ್ರೀಹರಿಯನ್ನು ಕಂಡ ಬಗೆಯನ್ನು ತಿಳಿಸಿದನು ನಂತರ ರಾಜನಿಗೆ ಈ ಕಠಿಣವಾದ ತಪಸ್ಸನ್ನು ಬಿಟ್ಟು ನಗರಕ್ಕೆ ಹಿಂದಿರುಗು ರಾಜನೇ ಪ್ರಜೆಗಳನ್ನು ಸಲಹುವುದೇ ರಾಜನಾದವನ ಧರ್ಮ ಮತ್ತು ತಪಸ್ಸು ಸಿದ್ಧರು ಬ್ರಾಹ್ಮಣರು ಇರುವ ಶ್ರೀ ಅನಂತ ಶೈನ ಪದ್ಮನಾಭನಿರುವ ವಿಮಾನವನ್ನು ಕಳುಹಿಸಿಕೊಡುವೆನು ಅಲ್ಲಿ ಸಕಲ ದೇವರಿಗೂ ನಿಯಾಮಕನಾದ ಶ್ರೀಹರಿಯನ್ನು ಎಲ್ಲ ಮಂಗಳ ದ್ರವ್ಯಗಳಿಂದ ಪೂಜಿಸು ಶ್ರೀಮನ್ನಾರಾಯಣನನ್ನು ಪೂಜಿಸುತ್ತಾ ಯಾವ ಫಲಾಪೇಕ್ಷೆಯಿಲ್ಲದೆ ಧರ್ಮ ನಿರತನಾಗಿ ಪ್ರಜೆಗಳನ್ನು ಸಂರಕ್ಷಿಸು ಶ್ರೀಹರಿಯ ಅನುಗ್ರಹದಿಂದ ನಿನಗೆ ಮೋಕ್ಷ ಉಂಟಾಗುತ್ತದೆ ಎಂದು ಆಶೀರ್ವದಿಸಿ ಬ್ರಹ್ಮನು ಮಾಯವಾದನು ಮುಂದೆ ರಾಜರು ಬ್ರಾಹ್ಮನ ಉಪದೇಶದ ಬಗ್ಗೆ ಚಿಂತಿಸುತ್ತಿರುವಾಗ ಎದುರಿಗೆ ವಿಮಾನವು ಗೋಚರಿಸಿತು ಬ್ರಾಹ್ಮಣರ ಹಾಗೂ ಅನಂತ ಪದ್ಮನಾಭ ಮೂರ್ತಿಯ ಸಹಿತವಾಗಿ ಬಂದ ವಿಮಾನದಲ್ಲಿ ಕುಳಿತು ರಾಜನು ಅಯೋಧ್ಯೆಗೆ ಬಂದನು ಪತ್ನಿಯ ಸಹಿತ ಇಕ್ಷ್ವಾಕು ರಾಜನು ಶ್ರೀಹರಿಯನ್ನು ಶಾಸ್ತ್ರೋಕ್ತವಾಗಿ ಪೂಜಿಸಿ ಶ್ರೀಹರಿಯನ್ನು ನಾನಾ ವೇದ ಸ್ತೋತ್ರಗಳಿಂದ ಶ್ರದ್ಧಾಭಕ್ತಿಗಳಿಂದ ಪ್ರಾರ್ಥಿಸಿದನು ಅಲ್ಲದೆ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಫಲಾಪೇಕ್ಷೆಯಿಲ್ಲದೆ ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡುತ್ತಾ ದಾನ ಧರ್ಮಾದಿಗಳನ್ನು ಮಾಡುತ್ತಿದ್ದನು ನಂತರ ಧ್ಯಾನಯೋಗದಿಂದ ಸರ್ವಗುಣ ಸಂಪನ್ನನಾದ ಶ್ರೀಹರಿಯನ್ನು ಧ್ಯಾನಿಸುತ್ತಾ ವಿಷ್ಣು ಲೋಕವನ್ನು ಸೇರಿದನು ಎಂದು ಸೂತಮುನಿಗಳು ಭಾರದ್ವಾಜರಿಗೆ ನಿರೂಪಿಸಿದರು ನರಸಿಂಹ ಪುರಾಣದಲ್ಲಿ ಇಕ್ಷ್ವಾಕು ಚರಿತ್ರೆ ಎಂಬ ಇಪ್ಪತ್ತಾರನೆಯ ಅಧ್ಯಾಯವು ಸಮಾಪ್ತಿಯಾಯಿತು